ತಿರುವಳ್ಳುವರ್ ಪ್ರತಿಮೆ ವಿಚಾರದಲ್ಲಿ ನಡೆಯುತ್ತಿದ್ಯಾ ರಾಜಕೀಯ ಅನ್ನೋ ಪ್ರಶ್ನೆ ಮೂಡ್ತಾಯಿದೆ। ತಿರುವಳ್ಳುವರ್ ಪ್ರತಿಮೆ ನವೀಕರಣ ಹೆಸಲಿ ಸಂಪ್ರದಾಯಕ್ಕೆ ಧಕ್ಕೆ ತರಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾಯಿದೆ। ಬೆಂಗಳೂರಿನ ಹಲಸೂರಿನಲ್ಲಿರುವ ತಿರುವಳ್ಳುವರ್ ಪ್ರತಿಮೆ ಇದೀಗ ಮೂಲ ವಿನ್ಯಾಸಕ್ಕೆ ಧಕ್ಕೆಯಾಗ್ತಿದೆ ಅಂತ ಸ್ಥಳೀಯರು ಆರೋಪವನ್ನ ಮಾಡುತ್ತಿದ್ದಾರೆ। ಪ್ರತಿಮೆಯ ಮೇಲ್ಚಾವಣಿ ಬದಲಿಸುವ ಕಾಮಗಾರಿ ಆರಂಭ ಆಗಿದೆ। ಅರೇಬಿಯಾ ಜೊತೆಗೆ ಮೊಘಲರ ಸ್ವರೂಪಕ್ಕೆ ಬದಲಿಸುತ್ತಿರುವ ಆರೋಪವನ್ನ ಸ್ಥಳೀಯರು ಮಾಡುತ್ತಿದ್ದಾರೆ। ಧಕ್ಕೆಯಾಗ್ತಾ ಇದೆ ಸಂಪ್ರದಾಯಕ್ಕೆ ಅಂತ ಮೇಲ್ಚಾವಣಿ ಕಾಮಗಾರಿ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ। ಶಾಸಕ ರಿಜ್ವಾನ್ ಹರ್ಷದ್ ವಿರುದ್ಧ ಸ್ಥಳೀಯರ ಆಕ್ರೋಶ। ಪ್ರತಿಮೆಯ ಮೇಲ್ಚಾವಣಿ ಬದಲಿಸುವ ಕಾರ್ಯ ನಡೆಯತಾ ಇದೆ। ಬೆಂಗಳೂರಿನ ಹಲಸೂರಿನಲ್ಲಿರುವ ತಿರುವಳ್ಳುವರ್ ಪ್ರತಿಮೆ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡೆಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಪ್ರತಿಮೆ ಇದು ಮೂಲ ಬಂದ್ಬಿಟ್ಟು ಅರೇಬಿಯಾ ಮೊಘಲರ ಸ್ವರೂಪಕ್ಕೆ ತರ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ನಮಗಿದು ಸಂಪ್ರದಾಯ ಧಕ್ಕೆ ಆಗುತ್ತೆ, ಇದು ಬೇಡ ಅಂತ ಅಲ್ಲಿನ ಸ್ಥಳೀಯರು ಆರೋಪಿಸುತ್ತಿದ್ದಾರೆ। ಶಾಸಕ ರಿಜ್ವಾನ್ ಹರ್ಷದ್ ವಿರುದ್ಧ ಸ್ಥಳೀಯರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ। ಇನ್ನು ಈ ಕುರಿತು ಹಲಸೂರಿನ ಸ್ಥಳೀಯರ ಜೊತೆ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ। ಕರ್ನಾಟಕದ ಜನತೆಗೆ ಹೇಗೆ ಸರ್ವಜ್ಞ ಬಸವಣ್ಣ ಹಾಗೂ ರಾಷ್ಟ್ರಕವಿ ಕುವೆಂಪು ಹೇಗೋ ಹಾಗೆ ತಮಿಳುನಾಡಿನ ಜನರಿಗೆ ಕವಿ ತಿರುವಳ್ಳುವರ್ ಅವರು ಇದ್ದ ಹಾಗೆ ಸದ್ಯ ಬೆಂಗಳೂರಿನ ಹಲಸೂರಿನ ಒಂದು ಸರ್ಕಲ್ ನಲ್ಲಿ 2009 ರಲ್ಲಿ ತಿರುವಳ್ಳುವರ್ ಅವರ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ। ಈಗ ಅದನ್ನ ಜಿಲ್ಲಾಧಿಕಾರಿಗಳ ಒಂದು ವೆಚ್ಚದಲ್ಲಿ ನವೀಕರಣವನ್ನು ಮಾಡಲಾಗ್ತಾ ಇದೆ। ಅಂದರೆ ಈ ಪ್ರತಿಮೆ ಸೇರಿದಂತೆ ಸರ್ಕಲ್ ಏನಿದೆ ಅದನ್ನು ಹೊಸದಾಗಿ ವಿನ್ಯಾಸ ಮಾಡಲಾಗ್ತಾ ಇದೆ। ಆದರೆ ಈ ಹೊಸ ವಿನ್ಯಾಸಕ್ಕೆ ಹಲಸೂರಿನ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ। ಯಾಕಂದರೆ ಇದು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಜಾಗ। ಇಲ್ಲಿ MLA ರಿಜ್ವಾನ್ ಅಶ್ವಥ್ ಅವರು ಈಗ ಮೊಘಲ್ ಹಾಗೂ ಅರೇಬಿಯನ್ ಸ್ವರೂಪಕ್ಕೆ ಕಾಮಗಾರಿಯನ್ನು ನಡೆಸಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ। ಇದಕ್ಕೆ ಇಲ್ಲಿನ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ। ಸೊ ಹಾಗಾದರೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿ ಇಲ್ಲಿನ ಹಲಸೂರಿನ ಜನರನ್ನ ಮಾತಾಡಿಸ್ತಾ ಹೋಗೋಣ। ಸರ್, ಸದ್ಯ ಇಲ್ಲಿ ಕೆಲಸ ಶುರುವಾಗಿದೆ, ಸೊ ನೀವು ಇಲ್ಲಿ ನಡೀತಾ ಇರುವಂತಹ ಕೆಲಸಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ ಅಥವಾ ಏನು ಹಳೆ ಸ್ವರೂಪ ಏನಿತ್ತು ಅದೇ ಬೇಕು ಅಂತ ಕೇಳ್ತಾ ಇದ್ದೀರಾ? ಸೊ ಯಾಕೆ ಹಳೆ ಸ್ವರೂಪನೇ ಬೇಕು, ಏನು ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಆ್ಯಕ್ಚುಲಿ ಇಲ್ಲಿ ವಿರೋಧ ಪರ ಬರೋದಿಲ್ಲ ಮೇಡಮ್, ಯಾಕೆಂತಂದರೆ ಮೂಲ ವಿನ್ಯಾಸ ಏನಿದೆ ನಮ್ಮ ಹಳಬ್ರು ಏನಿದ್ರು ಅದನ್ನು ಮಾಡಿದ್ರು, ನಮ್ಮ ರಾಜಾವಲಿ ಯಡಿಯೂರಪ್ಪನವರು ಮತ್ತು ನಮ್ಮ ಕರುಣಾನಿಧಿ ಅವರು ಸೇರಿ ಭಾಳ ಯೋಚನೆ ಮಾಡಿ ಇಲ್ಲಿನ ಸಾಹಿತಿಗಳು ಅಲ್ಲಿನ ಸಾಹಿತಿಗಳು ಸೇರಿ ಕೂಡಿ ಒಂದು ಒಳ್ಳೆ ಬಾಂಧವ್ಯಕ್ಕೋಸ್ಕರ ಇದನ್ನು ಮಾಡಿಟ್ಟಿದ್ದು. ಇವರು ಇದನ್ನು ಬದಲಾಯಿಸುವಂಥದ್ದು ಕಾರಣ ಏನಿತ್ತು, ಇವರೇನಾದರೂ ಉದ್ಯಾನವನವನ್ನು ನವೀಕರಣ ಮಾಡುವಂಥದ್ದಿದ್ರೆ ಅದನ್ನು ಮಾಡ್ಬೋದಾಗಿತ್ತು. ಈ ಮಂಟಪ ಇತ್ತು ಮತ್ತು ಅದರಲ್ಲ ಶಿಲಾನ್ಯಾಸ ಇತ್ತು, ಅದನ್ನೆಲ್ಲ ಮುಚ್ಚಾಕಿ ಇವರು ಈ ರೀತಿ ರೂಪ ಕೊಡೋದಕ್ಕೆ DC ಅವರೇ ಹೇಳ್ತಾರೆ ಇದು ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿಲ್ಲ, ಬರೀ ನೀವು ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹೋಗಿದ್ದೀರಾ. ಮತ್ತು ತುಷಾರ್ ಗಿರಿನಾಥ್ ಅವರು ಹೇಳ್ತಾರೆ ಇದು ನಾವು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಲ್ಲ, ನಮ್ಮ ವ್ಯಾಪ್ತಿಗೆ ಬರುವಂಥ ಕೆಲಸವನ್ನು ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ ಈವಾಗ ನಮಗೆ ಬಂದಿರತಕ್ಕ ಮಾಹಿತಿ. ತೋಟಗಾರಿಕೆ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಈ ಕೆಲಸಕ್ಕೆ ನಾವು ಯಾವುದೇ ರೀತಿಯಾದಂಥ ಮಂಜೂರಾತಿ ಇಲ್ಲದರೆ ನಾವು ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದೆ. ಈಗಿನ ನಮಗೆ ಬಂದಂಥ ವರದಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರವನ್ನು, ಸರ್ಕಾರ ಇನ್ನೊಬ್ರದ್ದು ದಮ್ಮು ಮತ್ತು ಇನ್ನೊಬ್ರದ್ದು ತಾಕತ್ ಕೇಳೋಂಗಿದ್ರೆ ಈ ರೀತಿಯಾದಂಥ ಒಂದು ವಿಚಾರಕ್ಕೆ ಯಾಕೆ ಸರ್ಕಾರ ಬರ್ತಾ ಇಲ್ಲ? ನಾನು ಸರ್ಕಾರವನ್ನು ಇಲ್ಲಿಂದನೇ ಕೇಳ್ತಾ ಇದ್ದೀನಿ, ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ನೋಡಿ ಒಂದು ಸತಿ ಅಂತ. ಸರ್, ಈಗ ಇದ್ರ ಹಿಂದೆ ಯಾರದ್ದಾದ್ರೂ ಕೈವಾಡ ಇದೆ, ಹುನ್ನಾರ ಇದೆ ಅಂತ ಅನಿಸುತ್ತಾ ನಿಮಗೆ? ಖಂಡಿತವಾಗ್ಲಿ ನೋಡ್ತಾ ಇದ್ರೆ ಹಂಗೆ ಅನಿಸ್ತಾ ಇದೆ ನಮಗೆ. ಯಾಕೆಂತಂದರೆ ಯಾರನ್ನೂ ಕೇಳಿದಿರ ಅವರಿಷ್ಟಕ್ಕೆ ಬಂದಂಗೆ ಮಾಡೋದಕ್ಕೆ ಅವರೇನು ಅವ್ರದ್ದು ಯಾರ್ದೋ ಬೇರೆಯವ್ರದ್ದು ಆಸ್ತಿ ಅಲ್ಲ ಇದು, ಇದು ಸರ್ಕಾರ ಮತ್ತು ಸಮಾಜಕ್ಕೆ ಸೇರಿರೋದು. ಅದಕ್ಕೋಸ್ಕರ ಸರ್ಕಾರವನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅದೊಂದು ವ್ಯವಸ್ಥಿತವಾಗಿ ತಮಿಳ್ನಾಡಲ್ಲಿರ್ತಕ್ಕಂಥವ್ರನ್ನ ಕೂಡ ಇಲ್ಲಿರ್ತಕ್ಕಂಥವ್ರನ್ನ ಕೇಳಿ ಅವತ್ತು ಮಾಡಿದ್ದು ಹಾಗೆ ಇದನ್ನು ಮಾಡಬೇಕೇ ವಿನಃ ಅವ್ರು ಇಷ್ಟ ಬಂದಂಗೆ ಮನ ಬಂದಂತಂಗೆ ಮಾಡ್ತಾ ಇದ್ದಂತೆ ಇದೊಂದು ಗೂಂಡಾಗಿರಿನೇ ಆಗಿದೆ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ.
ತಮಿಳುನಾಡಿನಲ್ಲಿ ಸರ್ವಜ್ಞನ ಮೂರ್ತಿಯನ್ನು ಪೂಜಿಸಲಾಗ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲೂ ಕೂಡ ತಿರುವಳ್ಳರವರ ಪ್ರತಿಮೆಯನ್ನು ಅಷ್ಟೇ ಗೌರವದಿಂದ ನಡೆಸ್ಕೊಳ್ಬೇಕು. ಕಾಮಗಾರಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಸರ್ಕಾರ ನುಂಗ್ತಾ ಇದೆ. ಇಲ್ಲಿನ MLA ಕೂಡ ದುಂದು ವೆಚ್ಚವನ್ನು ಮಾಡ್ತಾ ಇದ್ದಾರೆ. ಮೂಲ ಪ್ರತಿಮೆಗೆ ಅಥವಾ ಮೂಲ ಸ್ಟ್ರಕ್ಚರ್ಗೆ ಏನಿತ್ತು ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿಗೆ ಬಂದಂತೆ ಚೇಂಜ್ ಮಾಡ್ತಿದ್ದಾರೆ. ಅದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ ಟಿವಿ, ಬೆಂಗಳೂರು. ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.